ನಮಸ್ತೆ ವೀಕ್ಷಕರೇ, ಇದು ಜಿ ಟಿವಿ ನ್ಯೂಸ್. ನಾನು ಲಕ್ಷ್ಮೀ ಬಿರಾದಾರ್. ಈಗ ಹೆಡ್ಲೈನ್ಸ್. ಬಿಎಸ್ವೈ ಅವರನ್ನ ಕಾಂಗ್ರೆಸ್ಗೆ ಆಹ್ವಾನಿಸುವ ಮೂಲಕ ಸಿಟಿ ರವಿಗೆ ಟಾಂಗ್ ಕೊಟ್ಟ ಎಂಬಿಪಿ. ರಾಮಲಿಂಗಾರೆಡ್ಡಿ ಪರ ಬ್ಯಾಟಿಂಗ್ ಮಾಡಿದ ಗೃಹ ಸಚಿವ. ಮುಸ್ಲಿಂ ಬಾಂಧವರ ಜೊತೆಗೆ ರಂಜಾನ್ ಆಚರಿಸಿದ ಎಂಬಿ ಪಾಟೀಲ್. ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಕೆ. ಸಾವಿರ ಸಸಿಗಳನ್ನ ನೆಟ್ಟ ಸೈನಿಕ ಶಾಲೆಯ ವಿದ್ಯಾರ್ಥಿಗಳು. ಕೋಟಿ ವೃಕ್ಷ ಅಭಿಯಾನ ಪಕ್ಷಾತೀತವಾಗಲಿ ಎಂದ ಗೃಹ ಸಚಿವರು. ತಡರಾತ್ರಿ ಸುರಿದ ಗುಡುಗು ಸಹಿತ ಮಳೆಗೆ ಕುಸಿದ ಶಾಲೆಯ ಮೇಲ್ಛಾವಣಿ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಈಗ ನ್ಯೂಸ್ ಡಿಟೇಲ್ಸ್. ಯಡಿಯೂರಪ್ಪ ಸಿಎಂ ಆಗ್ಲು ಸಹಾಯ ಮಾಡ್ತಾರ ಎಂಬಿ ಪಾಟೀಲ್. ಹೌದು, ಬಿಎಸ್ವೈ ಕಾಂಗ್ರೆಸ್ಗೆ ಬಂದ್ರೆ ಅವರನ್ನ ಸಿಎಂ ಮಾಡಲು ನಾನು ಹೆಲ್ಪ್ ಮಾಡುವೆ ಎಂದು ಪರೋಕ್ಷವಾಗಿ ಯಡಿಯೂರಪ್ಪ ಅವರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಆಹ್ವಾನಿಸಿದ್ರು ಗೃಹ ಸಚಿವ ಎಂ ಬಿ ಪಾಟೀಲ್. ವಿಜಯಪುರ ನಗರದ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರೊಂದಿಗೆ ಸೇರಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಬಳಿಕ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಗೃಹ ಸಚಿವ ಎಂ ಬಿ ಪಾಟೀಲ್, ಬಿಎಸ್ವೈ ಕಾಂಗ್ರೆಸ್ಗೆ ಬಂದ್ರೆ ಸಿಎಂ ಆಗಲು ನಾನು ಹೆಲ್ಪ್ ಮಾಡ್ತೀನಿ. ಮಾಜಿ ಸಿಎಂ ಯಡಿಯೂರಪ್ಪನವರು ಬಿಜೆಪಿಯಲ್ಲಿದ್ದಾರೆ, ನಾನು ಕಾಂಗ್ರೆಸ್ನಲ್ಲಿದ್ದೇನೆ, ನಾನು ಹೇಗೆ ಅವ್ರಿಗೆ ಹೆಲ್ಪ್ ಮಾಡಲಿ ಎಂದು ಪರೋಕ್ಷವಾಗಿ ಸಿ ಟಿ ರವಿ ಅವರ ಮಾತಿಗೆ ಟಾಂಗ್ ನೀಡುತ್ತಾ ಯಡಿಯೂರಪ್ಪನವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರುವಂತೆ ಆಹ್ವಾನಿಸಿದ್ರು. ನಾನೊಂದು ಸಿಟಿ ರವಿ ಅವರಿಗೆ ಹೇಳ್ತೇನೆ, ನಾನೊಂದು ಪಕ್ಷದಲ್ಲಿದ್ದೀನಿ, ಅವರು ಒಂದು ಪಕ್ಷದಲ್ಲಿದ್ದಾರೆ. ಯಡಿಯೂರಪ್ಪ ಅವರು ನಮ್ಮ ಪಕ್ಷಕ್ಕೆ ಬರಲಿ, ಅವಾಗ ನಾನು ಸಹಾಯ ಮಾಡ್ತೇನಂತ. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಮತ್ತೆ ರಾಮಲಿಂಗಾರೆಡ್ಡಿ ಪರ ಬ್ಯಾಟಿಂಗ್ ನಡೆಸಿದ ಎಂಬಿಪಿ. ರಾಮಲಿಂಗಾರೆಡ್ಡಿ ನಮ್ಮ ಪಕ್ಷಕ್ಕೆ ಅತ್ಯುನ್ನತ ನಾಯಕರು, ಅವರಿಗೆ ಸಚಿವ ಸ್ಥಾನ ನೀಡಬೇಕಿತ್ತು. ಅವರು ಪಕ್ಷಕ್ಕೆ ದೊಡ್ಡ ಸ್ವತ್ತು, ಪಕ್ಷ ಅವರ ಭಾವನೆಗಳಿಗೆ ಗೌರವಿಸಬೇಕಾಗುತ್ತೆ. ನಾಳೆ ಬೆಂಗಳೂರಿಗೆ ಹೋದ ಮೇಲೆ ರಾಮಲಿಂಗಾರೆಡ್ಡಿ ಅವರನ್ನ ಭೇಟಿ ಮಾಡ್ತೇನೆ. ಅವರಿಗೆ ಪಕ್ಷದ ಮೇಲಿರುವಷ್ಟೇ ನಿಷ್ಠೆ ನನಗೂ ಇಲ್ಲ. ನಿಷ್ಠಾವಂತ ಪ್ರಭಾವ ಹೊಂದಿರುವ ನಾಯಕರು ರಾಮಲಿಂಗಾರೆಡ್ಡಿ. ರಾಜೀನಾಮೆ ನೀಡುವ ಪ್ರಶ್ನೆಯೇ ಇಲ್ಲ. ಅವರು ಮೂಲ ಹಾಗೂ ಹೊಸ ಕಾಂಗ್ರೆಸ್ಗರ ಬಗ್ಗೆ ಹೇಳಿದ್ದು ಸರಿ ಇದೆ. ವೇಣುಗೋಪಾಲ್ ಅವರನ್ನ ಕರೆದು ಚರ್ಚೆ ಮಾಡ್ತಾರೆ. ಇನ್ನು ವಿಶ್ವನಾಥ್ ಬಗ್ಗೆ ನಾನು ಮಾತನಾಡಲು ಹೋಗಲ್ಲ ಎಂದ್ರು. ನೋಡಿ, ನಾನು ಅವ್ರು ಏನು ಹೇಳಿದಾರೆ ನಾನು ನೋಡಿಲ್ಲ. ಒಂದು ಮಾತ್ರ ಹೇಳ್ತೀನಿ, ರಾಮಲಿಂಗಾರೆಡ್ಡಿ ಅವರು ನಮ್ಮ ಪಕ್ಷದ ಹಿರಿಯ ನಾಯಕರು. ಅವರು ಕೆಲವೊಂದು ವಿಚಾರಗಳನ್ನ ಇದು ಮಾಡಿದ್ದಾರೆ, ಅದು ಪಕ್ಷದ ಅದನ್ನ ಗಣನೆ ತೆಗೆದುಕೊಳ್ತಾರೆ. ಅವರ ಭಾವನೆಗಳನ್ನ ಅವರ ಇದನ್ನ ನಾವು ಗೌರವಿಸ್ಬೇಕು. ನಿನ್ನನ್ನು ಕೂಡ ಇದನ್ನ ನಮ್ಗೆಲ್ಲರೂ ಅವ್ರ ಹಿರಿಯರು, ನಮ್ಮ ಪಕ್ಷಕ್ಕೆ ಒಂದು ದೊಡ್ಡ ಸ್ವತ್ತು ಅವರು ರಾಮಲಿಂಗಾರೆಡ್ಡಿ ಅವರು. ಅವರು ಸಚಿವರು ಆಗ್ಬೇಕಾಗಿತ್ತು, ನನ್ನೊಂದು ವೈಯಕ್ತಿಕನೂ ಇದೆ. ಕೆಲವೊಂದು ಭಾವನೆಗಳನ್ನ ಹೇಳಿದ್ದಾರೆ, ಆ ಭಾವನೆಗಳನ್ನ ಅದನ್ನು ಸಹ ಪಕ್ಷ ಗೌರವಿಸಬೇಕಾಗ್ತದೆ, ಅದನ್ನ ಗಂಭೀರವಾಗಿ ನಾವು ತೆಗೆದುಕೊಳ್ತೀವಿ. ನಾನು ಕೂಡ ರಾಮಲಿಂಗ ರೆಡ್ಡಿ ಅವ್ರನ್ನ ನಾನು ಬೆಂಗಳೂರಿಗೆ ಹೋದ್ರೆ ಅವ್ರನ್ನ ಭೇಟಿ ಆಗ್ತೇನೆ, ಅವ್ರ ಕೂಡ ಚರ್ಚೆ ಮಾಡ್ತೇನೆ. ನೋಡಿ, ರಾಮಲಿಂಗ ರೆಡ್ಡಿ ಅವರು ಅವರ ಬದ್ಧತೆ ಕಾಂಗ್ರೆಸ್ ಪಕ್ಷದ ಮೇಲೆ ಇರುವಂತ ಅವರ ಇದು ಬಹುಶಃ ಯಾರಿಗೂ ನನಗೂ ಕೂಡ ಇಲ್ಲ, ನಾನು ಹೇಳಬೇಕಾಗ್ತದೆ. ಅವರು ಕಾಂಗ್ರೆಸ್ ಪಕ್ಷದ ಅತ್ಯಂತ ನಿಷ್ಠಾವಂತ ನಾಯಕರು, ಪ್ರಭಾವಶಾಲಿ ಜನ, ಭಾಳಷ್ಟು ಸಂಪರ್ಕ ಹೊಂದಿದ್ದಾರೆ, ಭಾಳ ಪ್ರಭಾವವನ್ನು ಹೊಂದಿದ್ದಾರೆ. ಬೆಂಗಳೂರಿನಲ್ಲಿ ನಮ್ಮ ಪಕ್ಷವನ್ನು ಬೆಳೆಸಿದ್ದಾರೆ, ಅವರು ನಮ್ಮ ಪಕ್ಷದ ಅತ್ಯುನ್ನತ ನಾಯಕರು. ಹೀಗಾಗಿ ಅವರು ಕಾಂಗ್ರೆಸ್ ಪಕ್ಷವನ್ನು ಬಿಡುವ ಪ್ರಶ್ನೆನೇ ಬರೋದಲ್ಲ. ಅವರು ಪಕ್ಷವನ್ನು ಸುಧಾರಣೆ ಮಾಡಲಿಕ್ಕೆ ಸ್ವಾಭಾವಿಕವಾಗಿ ಅವರು ಕೆಲವೊಂದು ಏನು ಭಾವನೆಗಳನ್ನು ಹೇಳಿದ್ದಾರೆ, ಮೂಲ ಕಾಂಗ್ರೆಸ್ಸಿಗರು, ವಲಸೆ ಕಾಂಗ್ರೆಸ್ಸಿನಲ್ಲಿ ಅದು ಸರಿಯಾಗಿ ಸ್ವಲ್ಪ ಬ್ಯಾಲೆನ್ಸ್ ಆಗಬೇಕು ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅದು ಒಪ್ತಕ್ಕರುವಂಥ ಮಾತು. ಹೀಗಾಗಿ ಆ ಎಲ್ಲವನ್ನು ಕೂಡ, ಅಂದರೆ ಎಲ್ಲೋ ಒಂದು ಕಡೆ ನಮ್ಮ ಮೂಲ ಕಾಂಗ್ರೆಸ್ಸಿಗರನ್ನ ನಿರ್ಲಕ್ಷ್ಯ ಮಾಡುವಂಥದ್ದು ಸರಿಯಲ್ಲ ಅಂತ ಮಾತನ್ನು ಹೇಳಿದ್ದಾರೆ, ಅದು ನಾನು ಕೂಡ ಒಪ್ತೇನೆ. ಬ್ಯಾಲೆನ್ಸ್ ಆಗಬೇಕು, ಇದರರ್ಥ ಹೊಸದಾಗಿ ಬಂದವ್ರಿಗೆ ನಾವು ಇದು ಮಾಡೋದಂಥದ್ದಲ್ಲ. ಮೂಲ ಕಾಂಗ್ರೆಸ್ಸಿಗರಿಗೆ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರನ್ನ ಸರಿಯಾದಂತಹ ಅವರಿಗೆ ರೇಷಿಯೋ ಪ್ರಮಾಣದಲ್ಲಿ ಅವ್ರನ್ನ ನಾವೆಲ್ಲ ಇದು ಮಾಡಿ ಉಳಿದವ್ರನ್ನ ನಾವು ಬ್ಯಾಲೆನ್ಸ್ ಮಾಡ್ಕೋಬೇಕಾಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡುತ್ತಾ ಔರಾದ್ಕರ್ ವರದಿ ಜಾರಿಗೆ ವಿಚಾರವಾಗಿ ಚುನಾವಣೆಗಳು ಬಂದಿದ್ದರಿಂದ ಅದು ನಿಂತಿತು. ಜೂನ್ 10ರವರೆಗೆ ಸಿಎಂ ಕುಮಾರಸ್ವಾಮಿ ಸಮಯ ನೀಡಿದ್ದಾರೆ. ಅಂದು ಔರಾದ್ಕರ್ ವರದಿ ಕುರಿತು ಚರ್ಚೆ ನಡೆಯಲಿದೆ. ಜೂನ್ 10ರಂದು ಒಳ್ಳೆಯ ತೀರ್ಮಾನ ತೆಗೆದುಕೊಳ್ಳುವ ವಿಶ್ವಾಸ ಇದೆ ಎಂದ್ರು. ವರದಿಗೆ ಇನ್ ಬಿಟ್ವೀನ್ ಈ ಚುನಾವಣೆ ಬಂದು ಹಾಗಾಗಿ ನಿಂತಿತು. 10ನೇ ತಾರೀಕಿಗೆ ಮುಖ್ಯಮಂತ್ರಿಗಳು ಸಮಯ ಕೊಟ್ಟಿದ್ದಾರೆ, 10ನೇ ತಾರೀಕಿಗೆ ಚರ್ಚೆ ಆಗ್ತದೆ. ಅದರಲ್ಲಿ ಫೈನಾನ್ಸ್ ಡಿಪಾರ್ಟ್ಮೆಂಟು, ಮುಖ್ಯಮಂತ್ರಿಗಳು, ನಾನು, ನಮ್ಮೆಲ್ಲ ಅಧಿಕಾರಿಗಳು, ವಿವಿಧ ಇಲಾಖೆ ಅಧಿಕಾರಿಗಳು ಎಲ್ಲರೂ ಕೂಡಿರ್ತೀವಿ. ಕೂಡಿ ಇವತ್ತು ಅವತ್ತು ಒಂದು ಒಳ್ಳೆಯ ನಿರ್ಣಯನ ತೆಗೆದುಕೋತೀವಿ ಅಂತೊಂದು ವಿಶ್ವಾಸ ನಮಗಿದೆ. ಧನ್ಯವಾದ. ಮುಸ್ಲಿಂ ಬಾಂಧವರ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಭಾಗಿಯಾದ ಎಂಬಿಪಿ. ವಿಜಯಪುರ ಜಿಲ್ಲೆಯಲ್ಲಿ ರಂಜಾನ್ ಹಬ್ಬವನ್ನ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ನಗರದ ಈದ್ಗಾ ಮೈದಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ ಮುಸ್ಲಿಂ ಬಾಂಧವರು
ಪರಸ್ಪರ ಶುಭಾಶಯ ಕೋರಿದ್ರು. ಇನ್ನು ಈದ್ಗಾ ಮೈದಾನದಲ್ಲಿ ಗೃಹ ಸಚಿವ ಎಂಬಿ ಪಾಟೀಲ್ರು ಕೂಡ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯ ತಿಳಿಸಿದ್ರು. ಕಳೆದ ಒಂದು ತಿಂಗಳಿಂದ ಉಪವಾಸವಿದ್ದ ಮುಸ್ಲಿಂ ಬಾಂಧವರು ಪ್ರಾರ್ಥನೆ ಸಲ್ಲಿಸುವ ಮೂಲಕ ಹಬ್ಬಕ್ಕೆ ತೆರೆ ಎಳೆದ್ರು. ನಮ್ಮ ಇಸ್ಲಾಂ ಧರ್ಮದ ಜನತೆಗೆ ಇದೊಂದು ಪವಿತ್ರ ತಿಂಗಳು. ನಾನು ಈ ಸಂದರ್ಭದಲ್ಲಿ ಎಲ್ಲ ನನ್ನ ಮುಸ್ಲಿಂ ಬಾಂಧವರಿಗೆ ಈ ಪವಿತ್ರ ರಂಜಾನದ ಶುಭಾಶಯಗಳನ್ನು ಕೋರ್ತೇನೆ. ಸಾವಿರ ಸಸಿಗಳನ್ನ ನೆಟ್ಟು ವಿಶ್ವ ಪರಿಸರ ದಿನಾಚರಣೆ ಆಚರಿಸಿದ ಸೈನಿಕ ಶಾಲೆಯ ವಿದ್ಯಾರ್ಥಿಗಳು. ವಿಜಯಪುರ ನಗರದ ಸೈನಿಕ ಶಾಲೆಯ ಆವರಣದಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಹಿನ್ನೆಲೆ ವಿದ್ಯಾರ್ಥಿಗಳು 1075 ಸಸಿಗಳನ್ನ ನೆಡುವ ಮೂಲಕ ವಿಶ್ವ ಪರಿಸರ ದಿನವನ್ನ ಆಚರಿಸಿದ್ರು. ಇನ್ನು ಗೃಹ ಸಚಿವ ಎಂಬಿ ಪಾಟೀಲ್ ಸಸಿ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು. ಬಳಿಕ ಮಾಧ್ಯಮದವರನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಸೈನಿಕ ಶಾಲೆಯ ಕ್ಯಾಂಪಸ್ ಹಸೀಕರಣಗೊಳಿಸಲು ಸಸಿಗಳನ್ನ ನೆಟ್ಟಿದ್ದಾರೆ. ಇಲ್ಲಿಯ ನೀರಿನ ಅಭಾವ ನೀಗಿಸಲು ನಾನು ಹಿಂದೆ ಇಂಬು ಕೆರೆ ಮಾಡಿದ್ದೆ. ಇಂದು ಆ ಕೆರೆ ಬಳಸಿಕೊಂಡು ಸಸಿಗಳಿಗೆ ನೀರುಣಿಸಬಹುದು. ಕೋಟಿ ವೃಕ್ಷ ಅಭಿಯಾನಕ್ಕೆ ಅವರ ಬೆಂಬಲ ಕೂಡ ಹೆಚ್ಚಾಗಿದೆ. ಈ ಅಭಿಯಾನ ಪಕ್ಷಾತೀತವಾಗಿ ಹಾಗೆ ಮುಂದುವರಿಯಬೇಕು. ಜಿಲ್ಲೆಯ ಹಸೀಕರಣ ಕೂಡ ಹೆಚ್ಚಾಗಬೇಕಾಗಿದೆ ಎಂದರು. The World Environment Day is organized annually to encourage a worldwide awareness and action for protection of the environment. With the onrush of scenery, people, trees, mountains, air, I just thought, this is what it is. Greenery. Every year, whatever plants that we plant, increase the global, is just a small step towards increasing the global clean and pure water to drink. Healthy and nutritious food to eat, and above all, lead a jolly and natural life, free from medicines. ರಾತ್ರಿ ಸುರಿದ ಮಳೆಗೆ ನಾಶವಾದ ಶಾಲೆಯ ಮೇಲ್ಛಾವಣಿ. ತಡರಾತ್ರಿ ಸುರಿದ ಗುಡುಗು ಸಹಿತ ಗಾಳಿ ಮಳೆಗೆ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಹಳೆ ಕೊರ್ತಿ ಗ್ರಾಮದ ರೈಲು ಮಾದರಿಯಲ್ಲಿ ಪೇಂಟಿಂಗ್ ಮಾಡಲಾಗಿದ್ದ ಸರ್ಕಾರಿ ಕಿರಿಯ ಶಾಲೆ ಕೊರ್ತಿ ಶೆಡ್ ಶಾಲೆಯ ಮೇಲ್ಛಾವಣಿ ಕುಸಿದಿದೆ. ಬಿಸಿ ಊಟ ತಯಾರಿಸುವ ಅಡುಗೆಯ ಕೋಣೆಯ ಸುತ್ತಲೂ ಹಾಕಿರುವ ತಗಡು ಗಾಳಿಯ ರಭಸಕ್ಕೆ ಕಿತ್ತು ಹೋಗಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ. ಮುಂಜಾನೆ ವೇಳೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಗ್ರಾಮ ಪಂಚಾಯತ್ ಪಿಡಿಒ ಬಿಡಿ ಗಿಡಗಂಟಿ ಘಟನೆಯ ಕುರಿತು ತಹಶೀಲ್ದಾರ್ ಅವರಿಗೆ ಮತ್ತು ತಾಲೂಕಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ವರದಿ ಸಲ್ಲಿಸುತ್ತೇನೆ ಎಂದು ಹೇಳಿದ್ರು. ಇನ್ನು ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಟ್ಟಡವನ್ನ ದುರಸ್ತಿಗೊಳಿಸಿ ಮಕ್ಕಳಿಗೆ ಅನುಕೂಲ ಮಾಡಿಕೊಡಲಿ ಎಂಬುದೇ ನಮ್ಮ ಆಶಯ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜಿ ಟಿವಿ ನ್ಯೂಸ್. ಜಿ ಅಂದ್ರೆ ಇದು ಜೀನಿಯಸ್. ಇದು ಜಿ ಟಿವಿ ಕನ್ನಡದ ಕೊಡುಗೆ.